ಒಂದು ಖುಷಿ ನಮಗೆ, ಸಣ್ಣ ಒಂದು ಯೂಟ್ಯೂಬ್ ಚಾನಲ್ ಬಂದು ವರದಿ ಮಾಡಿದಾಗ, ಅದಕ್ಕೆ ಯಾರೆಲ್ಲ ಅಧಿಕಾರಿಗಳು ಇದ್ದಾರೆ ಅವರಿಗೆ ಕಳಿಸಿದಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಇವರಿಗೆ ತಹಸೀಲ್ದಾರರು ಕೂಡ ಬಂದಿದ್ರು. ತಹಸೀಲ್ದಾರ್ ಹತ್ರ ನಾನು ಕೇಳಿದೆ ಏನು ಅಂತ ಹೇಳಿದ್ರೆ, ಸೇಫ್ಟಿ ಮೆಜರ್ಮೆಂಟ್ಗಿಂತ ಎಷ್ಟು ಜಾಸ್ತಿ ಆಗದಿದ್ದಾರೆ ಅನ್ನುವಂಥ ವಿಚಾರದಲ್ಲಿ, ಅದಕ್ಕೆ ತಹಸೀಲ್ದಾರರ ಉತ್ತರ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅದು ಡಿ ಸಿ ಆನ್ಸರ್ ಕೊಡ್ತಾರೆ ಅನ್ನುವಂಥ ವಿಚಾರದಲ್ಲಿ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಡೈರೆಕ್ಟರ್ಗೆ ನಾವು ಕಾಲ್ ಮಾಡ್ತಾ ಇದ್ದೇವೆ. ಮೋಸ್ಟ್ಲಿ ಅವ್ರು ಬ್ಯುಸಿ ಇದ್ದಾರೆ ಅಂತ ಹೇಳಿ ಅನಿಸುತ್ತೆ. ನೋಡು ಅವ್ರಿಗೇನು ಗೊತ್ತಿದೆ, ಮತ್ತು ಯಾರು ಇಂಜಿನಿಯರ್ ಅನ್ನುವಂಥ ವಿಚಾರದಲ್ಲಿ, ಮತ್ತು ಏನೆಲ್ಲ ಪ್ರಿಕಾಷನ್ಸ್ ತಗೊಂಡಿದ್ದಾರೆ, ಅವರ ಮೇಲೆ ಏನು ಕ್ರಮ ವಹಿಸ್ತಾರೆ ಅನ್ನುವಂಥ ವಿಚಾರದಲ್ಲಿ. ಹಲೋ, ಹಾಂ, ವಿ ಆರ್ ಕಾಲಿಂಗ್ ಫ್ರಮ್ ಮ್ಯಾಂಗ್ಳೂರ್ ಸರ್, ಮ್ಯಾಂಗ್ಳೂರ್, ಕರ್ನಾಟಕ, ಮ್ಯಾಂಗ್ಳೂರ್. ಹೋಲ್ ಲ್ಯಾಂಡ್ ಈಸ್ ಪ್ರೈವೇಟ್ ಲ್ಯಾಂಡ್. ನೋಡಿ, ಈ ಮನೆಯನ್ನೆಲ್ಲ ಎಬ್ಬಿಸಿದ್ದಾರೆ. ಇದು ರೋಡ್ ಇದೆ, ಇಲ್ಲಿ 10-15 ಮನೆ ಇದೆ. ಈ ಮನೆಯ ಈ ಸೈಡ್ ಇರುವಂಥದ್ದು ಅಂತ ಹೇಳಿದ್ರೆ, ಮನೆಯ ಈ ಸೈಡ್ ಒಂದು ಕಂಪೌಂಡ್ ಇದೆ, ಆ ಕಂಪೌಂಡ್ನ ಕೆಳಗಡೆ ತನಕ ಜರಿದುಕೊಂಡು ಬಂದಿದೆ. ನೋಡಿ, ಕಮಿಷನರ್ ಹೇಳಿದ್ದಾರೆ 4 ಡೇಸ್ ಎಲ್ಲಾದರೂ ಹೋಗಿ, ಈಗ ಇವತ್ತಿಗೆ 4 ಡೇಸ್ ಆಯಿತು, ನಾವೀಗ ಪಕ್ಕದ ಮನೆಯ ಅವರ ಆಶ್ರಯ ತಕ್ಕೊಂಡಿದ್ದೇವೆ. ಹಾಗಾಗಿ ಇನ್ನು ನಾವೆಲ್ಲಿಗೆ ಹೋಗೋದು? 4 ಡೇಸ್ ಅಂತ ಗಡುವು ಕೊಟ್ಟಾಗಿದೆ, ಇನ್ನು ನಾವೆಲ್ಲಿಗೆ ಹೋಗೋದು? ತನಕ ಇಲ್ಲಿ ಮಣ್ಣು ತೆಗೆಯುವಾಗ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರು ಅಧಿಕಾರಿಗಳು. ಹಾಗೆ ಈಗ ನಮಗೆ ಅದರ ವ್ಯವಸ್ಥೆ, ನಮಗೆ ಕೂರ್ಲಿಕ್ಕೆ ಸೇಫ್ಟಿ ಎಲ್ಲ ಮಾಡಿ ಕೊಡ್ಬೇಕು ಅಷ್ಟೇ, ಅಷ್ಟು ನಾನು ಹೇಳ್ತೇನೆ. ರೋಡ್ಗೆ ಕಟ್ಟಿಂಗ್ ಆಗುದು ಹೇಳಿದ್ರು, ಹಾ, ರಸ್ತೆಗೆ ಆಗುದು ಅಂತ. ನಾವು ಅದಕ್ಕೆ ಸುಮ್ಮನೆ ರೋಡ್ ಎಷ್ಟು ಒಂದು 10-20 ಫೀಟ್ ಹೋಗ್ಬೋದು, ಮತ್ತೆ ಸೈಡ್ ವಾಲ್ ಕಟ್ಬೋದು, ಅದು ಕರೆಕ್ಟ್ ಆಗ್ತದೆ ಅಂತ. ಇದು ನೋಡುವಾಗ ರೋಡ್ಗಿಂತ ಗುಡ್ಡನೆ ತೆಗೆದು ಬಿಟ್ಟಿದ್ದಾರೆ ಸೋರ್ ಚಾನಲ್ ಅವರು, ಅದು ತಪ್ಪೇ ಅವ್ರು ಮಾಡಿದ್ದು. ಸ್ಪಲ್ಮಲ್ಲು ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾರ್ ಆಮ್ ಪೇಜ್. ಮೊನ್ನೆ ನಾವು ಒಂದು ಸ್ಟೋರಿ ಮಾಡಿದ್ವಿ, ಮತ್ತೊಂದು ಅಂಕೋಲ ಆಗುತ್ತಾ ಕೆತ್ತಿಕಲ್ ಗುಡ್ಡ ಅನ್ನುವಂಥದ್ದು. ಸೊ ಅದನ್ನು ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ರಶ್ಮಿ ಮಹೇಶ್ ಅವರಿಗೂ ಕೂಡ ಕಳಿಸಿದ್ವಿ, ಮತ್ತು ಡಿ ಸಿಯ ಕಂಟ್ರೋಲ್ ರೂಮಿಗೂ ತಿಳಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಬರೀ ಎಪಿಸೋಡ್ ಮಾಡಿ ಹೋಗಿಲ್ಲ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಆನಂತರದಲ್ಲಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗಿದೆ, ದೊಡ್ಡ ರೀತಿಯಲ್ಲಿ ಅನಾಹುತ ಆಗೋದನ್ನು ತಪ್ಪಿಸೋಗೆ ಒಂದಷ್ಟು ಅಧಿಕಾರಿಗಳು ಕ್ರಮವನ್ನು ಕೂಡ ಜರುಗಿಸ್ತಾ ಇದ್ದಾರೆ. ಇವತ್ತಿನವರೆಗೂ ಆಲ್ಮೋಸ್ಟ್ ಆಲ್ 1 ವಾರ ಆಯಿತು ಅಂಥೇಳಿ ಅನಿಸುತ್ತೆ ನನಗೆ ಆ ಎಪಿಸೋಡ್ ಮಾಡಿ. ಸೊ ಇವತ್ತಿನವರೆಗೂ ಅಧಿಕಾರಿಗಳು ಭೇಟಿ ನೀಡಿ ಬಂದು ಹೋಗ್ತಾ ಇದ್ದಾರೆ. ಡಿ ಸಿ ಕೂಡ ಒಂದಷ್ಟು ವಿಚಾರವನ್ನು ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅಂಥೇಳಿ ಕೇಳ್ಕೊಂಡು ಬನ್ನಿ. ಕೆತ್ತಿಕಲ್ ಗುಡ್ಡಕ್ಕೆ ಸಂಬಂಧಿಸಿದಂತೆ ನಿನ್ನೇನು ವಿಸಿಟ್ ಮಾಡಿದ್ದೇನೆ, ಮೇಲೆ ಮತ್ತು ಕೆಳಗಡೆಯಲ್ಲಿರುವಂತಹ ವೆಟ್ ವೆಲ್ಲು ಮತ್ತು ರೆಸಿಡೆನ್ಷಿಯಲ್ ಏರಿಯಾದು ಏನು ಸಮಸ್ಯೆ ಅಂತ. ಅಲ್ಲಿ ಒಳಗಡೆಯಿಂದನೂ ನೀರು ಸೀಪೇಜ್ ಆಗ್ತಾ ಇರುವಂಥದ್ದು, ಭಾಳ ವರ್ಷದಿಂದನೂ ಅಲ್ಲಿ ಸೀಪೇಜ್ ಇದೆ, ಬಟ್ ಈಗ ಅದು ಲ್ಯಾಂಡ್ ಸ್ಲೈಡ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬರ್ತಾ ಇರುವಂಟು. ಸೊ ಇವತ್ತು PRS ಪ್ರಿನ್ಸಿಪಲ್ ಸೆಕ್ರೆಟರಿ PWD ಸೆಲ್ವಕುಮಾರ್ ಸಾಹೇಬರು ಬಂದಿದ್ದರು, ಅವರು ಮತ್ತು ಚೀಫ್ ಇಂಜಿನಿಯರ್ಸು NHA ಇವ್ರದ್ದೆಲ್ಲರನ್ನ ಎಲ್ಲರ ಸಮೇತ ಅಲ್ಲಿ ಹೋಗಿ ವೀಕ್ಷಣೆ ಮಾಡಿದ್ದೇವೆ. ಏನು ಶಿರೂರು ಅಂಕೋಲ ಅಲ್ಲಿ ಅದನ್ನು ವೀಕ್ಷಣೆ ಮಾಡಲು ಒಂದು ಸ್ಪೆಸಿಫಿಕ್ ತಂಡ, IIT ಪ್ರೊಫೆಸರ್ಸ್ ಒಳಗೊಂಡಂತೆ ತಂಡವನ್ನು ಏನು ರಚನೆ ಮಾಡಿದ್ದಾರೆ, ಆ ತಂಡವು ಮುಂದಿನ ವಾರದಲ್ಲಿ ಅಲ್ಲಿ ಬಂದು ಪರಿವೀಕ್ಷಣೆ ಮಾಡಿ ಅದರ ಏನು ಸದ್ಯ ಏನು ಸಮಸ್ಯೆಗಳು ಮತ್ತು ಹೇಗೆ ಅದನ್ನು ನಿವಾರಣೆ ಮಾಡುವಂಥದ್ದು ವಿಧಾನ ಏನು ಅನ್ನೋದ್ರ ಬಗ್ಗೆ ಪರಿವೀಕ್ಷಣೆ ಮಾಡಲಿದ್ದಾರೆ. ಮಳೆಗಾಲದಿಂದ ಏನೆಲ್ಲ ನೀರು ಬರುತ್ತೆ ಅದು ನೋಡಿ, ಇದರಿಂದ ಬರಬೇಕು. ಇಲ್ಲಿ ಒಂದು ಮೋರಿ ಟೈಪ್ ಮಾಡಿದ್ದಾರೆ. ಸೊ ಇದರಿಂದ ಇದರ ಒಳಗಡೆಯಿಂದ ನೀರು ಬರಬೇಕು, ಇದರ ಒಳಗಡೆಯಿಂದ ನೀರು ಬಂದು ಇದಕ್ಕೆ ಮತ್ತೆ ವ್ಯವಸ್ಥೆ ಇಲ್ಲ ನೋಡಿ, ಇಷ್ಟೇ ಮಾಡಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಇದರ ನಂತರ ನೀರು ಬಂದರೆ ಆ ಕೆತ್ತಿಕಲ್ ಗುಡ್ಡದ ಮೇಲೇ ಹೋಗಬೇಕು. ನೋಡಿದರೆ ಗೊತ್ತಾಗುತ್ತೆ ಅದು ಇಲ್ಲಿ ಕೆತ್ತಿಕಲ್ ಗುಡ್ಡೆ, ಅದು ಇದು ಎಂಡ್ ಕಾಣ್ತದ ಅದು ನಿಮಗೆ, ಅದು ಎಂಡ್ ಕಾಣ್ತದೆ ಕೆತ್ತಿಕಲ್ ಗುಡ್ಡೆ ಎಂಡ್ ಜರ್ದ ಎಂಡ್. ಸೊ ಆ ಕೆತ್ತಿಕಲ್ ಗುಡ್ಡ ಏನು ಜರ್ದಿದೆ ಅದರ ಮೇಲೇ ನೀರು ಹೋಗಬೇಕು, ಇಷ್ಟು ದೂರದಲ್ಲಿ ಬರುತ್ತೆ ನೀರು ನೋಡಿ, ಇಲ್ಲಿ ಮೋರಿ ಟೈಪ್ ಮಾಡಿದ್ದಾರೆ, ಇಷ್ಟು ದೂರದಲ್ಲಿ ನೀರು ಬರುತ್ತೆ, ಇದೆಲ್ಲ ನೀರು ಬಂದು ಎಲ್ಲಿಗೆ ಹೋಗಬೇಕು ಅಂತೇಳಿ ಸಚಿವರ ಗುಂಡೂರಾವ್ ಕೂಡ ಬಂದು ಹೇಳಿರುವಂಥದ್ದು ತುಂಬ ಗಂಭೀರವಾಗಿದೆ ಇಲ್ಲಿಯ ಸ್ಥಿತಿ ಅನ್ನುವಂಥ ವಿಚಾರದಲ್ಲಿ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಹೇಳಿದರು ಅವರು, ತುಂಬ ಗಂಭೀರವಾಗಿದೆ ಇಲ್ಲಿಯ ಸ್ಥಿತಿ ಅಂತೇಳಿ. ಕೆತ್ತಿಕಲ್ಲು ಕೂಡ ಭಾಳ ದೊಡ್ಡ ಒಂದು ಅನಾಹುತ ಆಗಿರುವಂಥದ್ದು ಬೆಳಗ್ಗೆ ನೋಡಿದ್ರು. ಅದಕ್ಕೆ ಒಂದು ಎನ್ಕ್ವೈರಿ ಕಮಿಟಿಯನ್ನು ನಾನು ಈಗಾಗಲೇ ನಮ್ಮ ರೆವಿನ್ಯೂ ಸೆಕ್ರೆಟರಿ ಹತ್ರ ಮಾತಾಡಿ ಅವರು ಜಿಲ್ಲಾ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಇದೆಲ್ಲ ಆಗೋದಕ್ಕೆ ಏನೇನು ಕಾರಣ, ಅದಕ್ಕೆ ಎಲ್ಲೆಲ್ಲಿ ಲೋಪದೋಷಗಳಾಗಿದೆ, ಎಲ್ಲಿ ತಪ್ಪುಗಳಾಗಿದೆ ಮತ್ತು ಅದರ ಬಗ್ಗೆ ಒಂದು ವರದಿಯನ್ನು ಕೊಡೋದಕ್ಕೆ ನಾನು ಈಗ ನಮ್ಮ
ರೆವಿನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಮಾತಾಡಿ ಅವರೀಗ ಕಾನ್ಸಲ್ಟ್ ಮಾಡ್ತಾ ಇದ್ದಾರೆ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಡೆಪ್ಟಿ ಕಮಿಷನರ್. ಸೊ ಯಾಕಂದರೆ ಅಲ್ಲಿ ಭಾಳ ದೊಡ್ಡ ಒಂದು ಬಹುಶಃ ನೋಡಿದ್ರೆ ನಮಗೆ ಒಂದು ರೀತಿ ಭಯ ಆಗುವಂಥ ಸನ್ನಿವೇಶ ಇದೆ. ಯಾಕಂದರೆ ಒಂದು ಕಡೆ ಆ ಅಲೈನ್ಮೆಂಟು ಹೈವೇ ಅಲೈನ್ಮೆಂಟು ಬದಲಾವಣೆ ಮಾಡಿದ್ದು ಯಾಕಾಯಿತು, ಮತ್ತು ಆ ರೀತಿಯಾಗಿ ಅದನ್ನು ಅಷ್ಟೊಂದು ಮಣ್ಣನ್ನು ತಗೊಳ್ಳೋದಕ್ಕೆ ಹೇಗೆ ಅವಕಾಶ ಆಯಿತು, ಪರ್ಮಿಷನ್ಸ್ ಇತ್ತಾ ಇಲ್ವಾ, ಮೈನ್ಸ್ ಆ್ಯಂಡ್ ಜಿಯಾಲಜಿಯವ್ರು ಪರ್ಮಿಷನ್ ಕೊಟ್ಟಿದ್ರಾ ಇಲ್ವಾ, ಎಷ್ಟು ಅಲ್ಲಿಂದ ಏನು ಎಷ್ಟು ಟನ್ನು ಅಲ್ಲಿಂದ ಮೈನ್ ಆಗಿದೆ, ಮತ್ತು ಅಲ್ಲಿಂದ ಯಾವುದಕ್ಕೆ ಉಪಯೋಗ ಆಗಿದೆ, ಯಾರು ಮಾಡಿದ್ದಾರೆ, ಅದಕ್ಕೆಲ್ಲ ಲೈಸೆನ್ಸಸ್ ಇತ್ತಾ, ಪರ್ಮಿಷನ್ಸ್ ಇತ್ತಾ, ಸೊ ಇದೆಲ್ಲವನ್ನು ನೋಡಬೇಕಾಗ್ತದೆ. ಸೊ ಅದಕ್ಕೆ ಡಿ ಸಿ ಅವ್ರ ನೇತೃತ್ವದಲ್ಲಿ ಅದನ್ನು ಒಂದು ಮಾಡಿದ್ದೀವಿ. ಇನ್ನೊಂದು ಟೆಕ್ನಿಕಲ್ ಆಗಿ ಇದನ್ನು ಕೂಡ ಸ್ಟಡಿ ಮಾಡೋದಕ್ಕೆ ಮುಂದೆ ಈಗೇನು ಮಾಡಬೇಕು ಅದು ಇಂಪಾರ್ಟೆಂಟು. ಒಂದು ಕಡೆ ಹಿಂದೆ ಆಗಿರೋದು ಕೂಡ ಇಂಪಾರ್ಟೆಂಟ್, ಮುಂದೆ ಈಗ ಅದನ್ನು ಸರಿಪಡಿಸೋದಕ್ಕೆ ಏನೇನು ಕ್ರಮಗಳು ತೊಗೊಳ್ಬೇಕು, ಇನ್ನೂ ಹೆಚ್ಚು ಇನ್ನೂ ದೊಡ್ಡ ಅನಾಹುತ ಆಗದೇ ಇರುವಂಥ ರೀತಿ ನೋಡ್ಕೊಳ್ತಕ್ಕಂಥದ್ದಕ್ಕೆ ಏನು ಮಾಡಬೇಕು ಅಂತ ಒಂದು ತಜ್ಞ ಸಮಿತಿಯ ಒಂದು ತಜ್ಞರು ಬರ್ತಕ್ಕಂಥದ್ದು ನಾವು ಹೇಳಿದ್ದೀವಿ. ಅವರು NHIA ಅವ್ರದ್ದು ಒಂದು ಸಿರೂರಲ್ಲಿ ಒಂದು ಸಮಿತಿ ಅದೊಂದು ಅಲ್ಲಿ ಅಲ್ಲಿ ಹೋಗಿದ್ದಾರೆ, ಅದು ಮುಗಿಸ್ಕೊಂಡು ಇಲ್ಲಿ ಇಲ್ಲಿಗೆ ಬರ್ತಾ ಇದ್ದಾರೆ. ಈ ಇಲ್ಲಿ IIT ಅವಲ್ಲ, IIT ಅವರು ಯಾರೋ ಒಂದು ಮೆಂಬರ್ಸ್ ಎಲ್ಲ ಮಾಡಿದ್ದಾರೆ, ಅವ್ರದ್ದೊಂದು ಬರೋದಕ್ಕೆ ಅವರು ಬರ್ತಾರೆ. ಮತ್ತು ನಮ್ಮ ಕಣ್ಣಿಂದೂ ಯಾವುದೋ ಒಂದು ಇದನ್ನು ಯಾವುದು ಈ ಚೆಕ್ ಡ್ಯಾಮ್ದು ಮತ್ತು ಇದರದ್ದು ಎರಡನ್ನು ಕೂಡ ಬೇರೆ ಯಾವುದಾದ್ರು ಒಂದು ಎಕ್ಸ್ಪರ್ಟ್ಸ್ನ ಕರೆಸಿ ನಾವೊಂದು ಕಮಿಟಿ ಮಾಡೋದು ಒಳ್ಳೆಯದು. ಯಾಕಂದರೆ ಒಂದು ಅವ್ರ ಕಡೆಯಿಂದ ಬಂದು ನೋಡ್ಕೊಂಡು ಹೋಗ್ತಾರೆ, ಬಟ್ ನಮ್ಮ ಕಡೆಯಿಂದೂ ಒಂದು ಯಾವುದಾದ್ರು ಒಂದು ಎಕ್ಸ್ಪರ್ಟ್ಸ್ನ ಕರೆಸಿ ಚೆಕ್ ಮಾಡಿಸುವಂಥದ್ದು ಕೂಡ ಮಾಡಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಡಿಸ್ಕಸ್ ಮಾಡ್ಬಿಟ್ಟು ತೀರ್ಮಾನ ಮಾಡ್ತೀನಿ. ಸೊ ಇದು ಈ ಒಂದು ಎರಡು ಭಾಳ ಮುಖ್ಯವಾಗಿರುವಂಥದ್ದು. ಈಗ ಅದಕ್ಕೆ ಇಲ್ಲ, ಎಲ್ಲ ಸರ್ವೆ ಮಾಡುತ್ತಿದ್ದೆ ವೇಟಿಂಗ್ ಅಲ್ಲಿ ಬಿಫೋರ್ ಪ್ರಾಬ್ಲಮ್ ಸರ್. ಸರ್ವೆ ಮಾಡೋದು, ಸರ್ವೆ ಎದಕ್ಕೆ ಮಾಡ್ತಿದ್ದೆ 4 ಡೇಸ್ ಅಂತ. ಮತ್ತೆ ಇವರಿಗೆ ಈಗ ಇವರಿಗೆ ಎಲ್ಲಿ ತರ್ಜಿಕಿದ್ರೆ ಅಂತ ಹೇಳಿದ್ರೆ ಅವ್ರು ತೆಗಿತೀವಿ ತೆಗೆದಿಲ್ಲ ಯಾರು ಎಲ್ಲರೂ ಸೆಟ್ ಆಗ್ತೇವೆ ಅಂತ ಹೇಳಿದ್ರೆ ಶಾಲೆಯಲ್ಲಿ ತೆಗಿಲಿಲ್ಲ, ಇವ್ರು ಬೇಡ ಅಂದ್ರಲ್ಲ. ಅದೇ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿರ್ತಾ ಇವರೇ ಮನೆಯವರು ಪ್ರಾಬ್ಲಮ್ ಆಗ್ತಾ ಇದೆ. ಹೆಂಗೆ ಪ್ರಾಬ್ಲಮ್ ಇನ್ನೇ ಕಾಲೇಜಿಗೆ ಅಂದ್ರೆ ನೀವು ಹೋಗ್ತೀರಾ ಅಂದ್ರೆ ಬೇರೆ ವ್ಯವಸ್ಥೆ ಮಾಡೋಣ, ಅದೇನು ದೊಡ್ಡದಲ್ಲ. ನೀವು ಹೋಗೋದಿಲ್ಲ, ನಮಗೆ 4 ಡೇಸ್ ಅಂತ ಟೈಮ್ ಕೊಟ್ಟಿದ್ದಾರೆ. 2 ಡೇಸ್ ಬಿಟ್ಟು ನಂದು ಬೆಕ್ಕನ ಎಲ್ಲ ಇಟ್ಕೊಂಡೆ ಮತ್ತೆ ಎಲ್ಲಿ ಹೋಗುದು ಮಾಡ್ತೀವಿ. ಹಾಗಾದ್ರೆ ದೀಕ್ಷಾ ಇಲ್ಲದಾಳ ಇನ್ಸಿಡೆಂಟ್ ಕಮಾಂಡರ್ ತಗೊಂಡು ವ್ಯವಸ್ಥೆ ಮಾಡಮ್ಮ. ಇನ್ಸಿಡೆಂಟ್ ಕಮಾಂಡರ್ ತಗೊಂಡು ಎಷ್ಟು ಮಂದಿ ಬರ್ತಾರೆ ಅವ್ರಿಗೆ ಹಾಕಿ ಶಿಫ್ಟ್ ಮಾಡಿ. ಯಾರು ಬರುದಿಲ್ಲ ಅಲ್ಲ, ಅದಕ್ಕೆ ಗುರುತದ ನೀವು ಶಿಫ್ಟ್ ಮಾಡೋದು ನಮ್ಮ ಕೆಲಸ. ಬರ್ತಾರೆ ಅಂದ್ರೆ ಶಿಫ್ಟ್ ಮಾಡಿ, ಅಲ್ಲಿ ವ್ಯವಸ್ಥೆ ಏನಾದ್ರೂ ವ್ಯವಸ್ಥೆ ಆಗುತ್ತೆ. 2 ಡೇಸ್ ಒಳಗೆ ರೆಡಿ ಮಾಡಿ. ಹಾಂ, ಮಂದಿ ಇರೋರು ಗುರ್ತದ ನನ್ನ ವ್ಯವಸ್ಥೆ ಮಾಡೋದು ನಮ್ಮ ಕೆಲಸ. ತಹಸೀಲ್ದಾರರು ಕೂಡ ಬಂದಿದ್ರು. ತಹಸೀಲ್ದಾರ್ ಹತ್ರ ನಾನು ಕೇಳಿದೆ ಏನು ಅಂತ ಹೇಳಿದ್ರೆ ಸೇಫ್ಟಿ ಮೆಜರ್ಮೆಂಟ್ಗಿಂತ ಎಷ್ಟು ಜಾಸ್ತಿ ಆಗದಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಅದಕ್ಕೆ ತಹಸೀಲ್ದಾರರ ಉತ್ತರ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅದು ಡಿ ಸಿ ಆನ್ಸರ್ ಕೊಡ್ತಾರೆ ಅನ್ನುವಂಥ ವಿಚಾರದಲ್ಲಿ. ಸೊ ಜಾಸ್ತಿಯಾಗಿ ನಮಗೆ ತಹಸೀಲ್ದಾರರು ಮಾತಾಡೋಕ್ಕೆ ಸಿಗಲಿಲ್ಲ. ಮತ್ತು ಕಾಳಜಿ ಕೇಂದ್ರದ ಬಗ್ಗೆ ಅಲ್ಲಿಯ ಸ್ಥಳೀಯರನ್ನೇ ನಿಲ್ಲಿಸಿ ಮಾತಾಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇನೆ. ಕಾಳಜಿ ಕೇಂದ್ರದಲ್ಲಿ ಏನಾದರೂ ತೊಂದರೆ ಇದ್ದರೆ ದಯವಿಟ್ಟು ಅಲ್ಲಿಯ ಸ್ಥಳೀಯರು 10-15 ಮನೆ ಏನು ಹೋಗಿದೆ ಅಲ್ಲಿಯ ಸ್ಥಳೀಯರಿಗೆ ನಾನು ಹೇಳ್ತಾ ಇರುವಂಥದ್ದು, ದಯವಿಟ್ಟು ತಹಸೀಲ್ದಾರ್ಗೆ ಫೋನ್ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ, ಬೇರೆ ಕಡೆಗೂ ಕೂಡ ಶಿಫ್ಟ್ ಮಾಡಿಸ್ತೀನಿ ಅನ್ನುವಂಥ ವಿಚಾರದಲ್ಲೂ ಕೂಡ ಅವರು ಹೇಳಿರುವಂಥದ್ದು ಮತ್ತು ಭರವಸೆ ಕೂಡ ಕೊಟ್ಟಿದ್ದಾರೆ ಸದ್ಯಕ್ಕೆ. ಸೊ ಒಂದಷ್ಟು ಕ್ವಶನ್ ಕೇಳಬೇಕಿತ್ತು ನನಗೆ ತಹಸೀಲ್ದಾರ್ ಹತ್ರ ಅವರು, ಆದರೆ ನಮಗೆ ಬೈಟ್ ಕೊಡೋಕ್ಕೆ ಸಿಗಲಿಲ್ಲ. ಹೋದರು ಏನಿದ್ರು ಡಿ ಸಿ ಕೊಡ್ತಾರೆ, ಡಿ ಸಿ ಅವ್ರ ಹತ್ರನೇ ಮಾತಾಡಿ ಅಂತೇಳಿ. ಇವರು ನಂಗೆ ಗೊತ್ತಿಲ್ಲ, ತಹಸೀಲ್ದಾರರು ಡಿ ಸಿಗೆ ಉತ್ತರ ಕೊಡಬೇಕಾ ಅಥವಾ ತಹಸೀಲ್ದಾರರು ಗೌರ್ಮೆಂಟ್ಗೆ ಉತ್ತರ ಕೊಡಬೇಕಾ, ಗೌರ್ಮೆಂಟ್ನ ಅಧಿಕಾರಿಯ ತಹಸೀಲ್ದಾರರು ಅಥವಾ ಡಿ ಸಿಯ ಅಧಿಕಾರಿಯ ಅಂಥೇಳಿ ಗೊತ್ತಿಲ್ಲ. ಸೊ ಹಾಗಾಗಿ ನನಗೆ ಇಷ್ಟೇ ಬೇಕಿರುವಂಥದ್ದು, ಇಲ್ಲಿ ಎಷ್ಟು ಸೇಫ್ಟಿ ಮೆಜರ್ಗಿಂತ ಜಾಸ್ತಿ ಹಾಕಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ನೋಡೋಣ. ಈ ತಹಸೀಲ್ದಾರಿಗೂ ಅಥವಾ ಡಿ ಸಿಗೂ ಕರ್ನಾಟಕ ಸರ್ಕಾರಕ್ಕೂ ಎಲ್ರಿಗೂ ಮನವಿ ಮಾಡುವಂಥದ್ದು, ಅಲ್ಲಿ ಮೇಲ್ಗಡೆ ಏನು 10-15 ಮನೆಯನ್ನು ಎಬ್ಬಿಸಿದ್ದಾರೆ, ತುಂಬ ಮನೆ ಇದೆ, 10-15 ಮನೆಯನ್ನು ಎಬ್ಬಿಸಿದ್ದಾರೆ ಕಾಳಜಿ ಕೇಂದ್ರದಲ್ಲಿ ಇರಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದರೆ ಫೈನ್. ಯಾಕೆಂತೇಳಿದರೆ ಬಿದ್ದರೆ ಇದು ಮತ್ತೆ ಆ ಮನೆಗೂ ಏನು ಪ್ರಾಬ್ಲಮ್ ಆದರೆ, ಆ ಮನೆಯಲ್ಲಿರುವಂಥ ಜನಗಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅದು ಸರ್ಕಾರಕ್ಕೇ ಬರುತ್ತೆ. ಸೊ ಹಾಗಾಗಿ ಇವರಿಗೆ ಎಷ್ಟು ಬೇಗ ಇದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತೀರಾ, ಯಾವ ರೀತಿಯ ತಡೆಗೋಡೆ ಕಟ್ತೀರಾ? ಮೊನ್ನೆ ನಾವು ವಿಡಿಯೋ ಮಾಡಿ ಬಂದಾಗ ನೀವು ವಿಡಿಯೋದಲ್ಲಿ ನೋಡಿದರೆ ಗಮನಿಸ್ಬೋದು, ಇದು ಎಲ್ಲ ಜರ್ದಿರಲಿಲ್ಲ, ಇದು ಏನೂ ಆಗಿರಲಿಲ್ಲ. ಈಗ ನೋಡಿ, ಅಲ್ಲಿ ಒಂದು ಮರ ಕೂಡ ಬಿದ್ದಿದೆ,
ಕಲ್ಲಿನ ಮೇಲೆ ಇದ್ದಂತಹ ಆ ದೊಡ್ಡ ಮರ ಕೂಡ ಬಿದ್ದಿದೆ. ಇಷ್ಟೆಲ್ಲ ಕೂಡ ಎಕ್ಸ್ಟ್ರಾ ನಾವು ಒಂದು ವಾರದ ನಂತರ ಬರ್ತಾ ಇದ್ದೇವೆ ಮೋಸ್ಟ್ಲಿ. ಸೊ ಇಷ್ಟೆಲ್ಲ ಆ ನಂತರದಲ್ಲಿ ಜರ್ದಿರುವಂಥದ್ದು. ಇನ್ನು ಒಂದು ತಿಂಗಳು ಕಂಟಿನ್ಯೂಸ್ ಮಳೆ ಬಂದರೆ ಖಂಡಿತವಾಗ್ಲೂ ಎಲ್ಲನೂ ಜರ್ದು 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 ಆ ಮನೆಯನ್ನು ಕೊಟ್ಟಿದ್ದಾರೆ, ಅದು ಕೂಡ ಬೀಳುವಂತಹ ಸಾಧ್ಯತೆ ಹೆಚ್ಚಿದೆ. ನಾವು ಮೊನ್ನೆ ಬಂದಾಗ ಇಷ್ಟು ಮಟ್ಟದಲ್ಲಿ ನೀರು ನಿಂತಿರಲಿಲ್ಲ. ಈಗ ಯಾಕೆ ಈ ನೀರು ನಿಂತಿದೆ ಅಂತ ಹೇಳಿದ್ರೆ, ಮೊನ್ನೆ ಈ ನೀರೆಲ್ಲ ಹರಿದು ಹೋಗಿತ್ತು. ನಾನು ಮೊನ್ನೆ ಹೇಳಿದ್ದೆ ನಿಮಗೆ ಆ ಜಲಪಾತದ ರೀತಿ ಏನಿದೆ ಅಲ್ಲಿ ನೀರು ಹರಿದು ಹೋಗುತ್ತೆ ಅನ್ನುವಂಥ ವಿಚಾರದಲ್ಲಿ. ಈಗ ಇಲ್ಲಿ ಇಷ್ಟರ ಮಟ್ಟಿಗೆ ನೀರು ನಿಲ್ಲೋ ಕಾರಣ ಏನು ಅಂತ ಹೇಳಿದ್ರೆ, ಮತ್ತೆ ನಾವು ಬಂದು ಹೋದ ನಂತರ ಕೂಡ ಗುಡ್ಡೆ ಕುಸಿದು ಇಲ್ಲಿ ನೋಡಿ ಒಂದು ದಂಡೆ ಥರ ಆಗಿದೆ. ಹಾಗಾಗಿ ಆ ದಂಡೆಯಿಂದ ಎಲ್ಲಿಗೂ ನೀರು ಹೋಗೋಕ್ಕಾಗೋದಿಲ್ಲ. ಒಂದು 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 ಸೈಡಲ್ಲಿ ಹೋಗ್ತಾ ಇದೆ, ಸಣ್ಣ ಕನಿಯಾಗಿ ಹೋಗ್ತಾ ಇದೆ. ಇಲ್ಲಿ ನೀರು ಈಗ ನಿಂತಿದೆ. ಇದು ಕೂಡ ಮೃದುವಾಗುವಂಥ ಸಾಧ್ಯತೆ ಹೆಚ್ಚಿದೆ. ನೋಡ್ಬೋದು, ಅಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಇದು ನಾವು ಬಂದು ಹೋದ ನಂತರ ಜರಿದಿರುವಂಥ ಗುಡ್ಡ ಮತ್ತು ಕಲ್ಲುಗಳು. ಅಲ್ಲಿ ಏನೋ ಮರ ಕೂಡ ಬಿದ್ದಿದೆ ನೋಡಿ, ಅಲ್ಲಿ ಒಣಗಲಿಲ್ಲ ಮರ, ಹಸಿ ಹಸಿ ಇದೆ. ಆ ಸೈಡಲ್ಲೂ ಕೂಡ ಬಿದ್ದಿದೆ, ಕಂಪ್ಲೀಟಾಗಿ ಬೀಳುವಂಥ ಸಾಧ್ಯತೆ ಕೂಡ ಇದೆ. ಸೊ ಹಾಗಾಗಿ ಇದಕ್ಕೆ ಮೂಲ ಕಾರಣ ಯಾರು, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಏನು ಶಿಕ್ಷೆ ಆಗುತ್ತೆ ಅನ್ನುವಂಥ ವಿಚಾರದಲ್ಲಿ ನಾವು ಕಾಯ್ತಾ ಕೂಡ ಇದ್ದೇವೆ. ಇಷ್ಟು ಮಣ್ಣು ಸೇಫ್ಟಿ ಮೆಜರ್ಮೆಂಟ್ಗಿಂತ ಎಷ್ಟು ಮಣ್ಣು ಜಾಸ್ತಿ ತೆಗೆದಿದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಾಗಬೇಕು. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಡೈರೆಕ್ಟರ್ಗೆ ನಾವು ಕಾಲ್ ಮಾಡ್ತಾ ಇದ್ದೇವೆ. ಮೋಸ್ಟ್ಲಿ ಅವ್ರು ಬ್ಯುಸಿ ಇದ್ದಾರೆ ಅಂತೇಳಿ ಅನಿಸುತ್ತೆ. ನೋಡು, ಅವ್ರಿಗೇನು ಗೊತ್ತಿದೆ ಮತ್ತು ಯಾರು ಇಂಜಿನಿಯರ್ ಅನ್ನುವಂಥ ವಿಚಾರದಲ್ಲಿ, ಮತ್ತು ಏನೆಲ್ಲ ಪ್ರಿಕಾಷನ್ಸ್ ತಗೊಂಡಿದ್ದಾರೆ, ಅವರ ಮೇಲೆ ಏನು ಕ್ರಮ ವಹಿಸ್ತಾರೆ ಅನ್ನುವಂಥ ವಿಚಾರದಲ್ಲಿ, ಇಲ್ಲಿ ಇಲ್ಲಿಯ ತೊಂದರೆಗೆ ಯಾರು ಕಾರಣ ಅನ್ನುವಂಥ ವಿಚಾರದಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಪ್ರಾಜೆಕ್ಟ್ ಡೈರೆಕ್ಟರ್ ಜೊತೆಗೆ ನಾನು ಮಾತಾಡುವಂಥ ವ್ಯವಸ್ಥೆ ಮಾಡ್ತೇನೆ. ಏನು ಹೇಳ್ತಾರೆ ಅಂತೇಳಿ ಕೇಳೋಣ. ಬ್ಯುಸಿ ಇದ್ದಾರೆ, ಈಗ ಕಟ್ ಮಾಡಿದರು ಫೋನ್. ನೋಡಿ, ಇದು ಇವರ ಅನೇಬರ ಅಬ್ದುಲ್ ಜಾವೇದ್ ಅಜ್ಮಿ ಅನ್ನುವಂಥ ಅವರು. ಹಲೋ, ವಿ ಆರ್ ಕಾಲಿಂಗ್ ಫ್ರಮ್ ಮ್ಯಾಂಗ್ಳೂರ್ ಸರ್, ಮ್ಯಾಂಗ್ಳೂರ್, ಕರ್ನಾಟಕ, ಮ್ಯಾಂಗ್ಳೂರ್. ಹಲೋ ಹಲೋ ಹಲೋ. ನೋಡಿ, ಇದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಪ್ರಾಜೆಕ್ಟ್ ಡೈರೆಕ್ಟರ್ನ ಅವಸ್ಥೆ. ಕಾಲ್ ಮಾಡಿ ಯಾರು ಇಂಜಿನಿಯರ್, ಏನು ಅವಸ್ಥೆ ಅಂಥೇಳಿ ಕೇಳಿದಾಗ ಕಟ್ ಮಾಡ್ತಾರೆ. ಇವರು ಯಾಕೆ ಇರುವಂಥದ್ದು? ಸೊ ಇವರ ಮೇಲೆ ಕ್ರಮ ಜರುಗಿಸಬೇಕು ಮೊದಲು, ಆ ನಂತರ ಎಲ್ಲನೂ ಸರಿಯಾಗುತ್ತೆ. ಸರಿಯಾಗಿ ಸ್ಪಂದಿಸೋದಿಲ್ಲ ಅಂತೇಳಿದ್ರೆ ಏನರ್ಥ ರೀ? ಕ್ವಶನ್ ಕೇಳಿದ್ದಕ್ಕೆ ಆನ್ಸರ್ ಕೊಡೋಕ್ಕಾಗೋದಿಲ್ಲ, ಓಡಿ ಹೋಗ್ತಾರೆ ಅಂಥೇಳಿದ್ರೆ ಏನರ್ಥ ಇದರದ್ದು? ಇವರ ಮೇಲೆ ಕ್ರಮ ಜರುಗಿಸಬೇಕು, ಆಗ ಎಲ್ಲನೂ ಸರಿಯಾಗುತ್ತೆ. ಕಟ್ ಮಾಡ್ತಾ ಇದ್ದಾರೆ ನೋಡಿ, ಅವಸ್ಥೆ ನೋಡಿ, ಎಷ್ಟು ಕಾಲ್ ಮಾಡಿದ್ರು ಕಟ್ ಮಾಡ್ತಾ ಇದ್ದಾರೆ. ನೋಡಿದಾಗ ಮಲಗಿದಾಗೆ ಕಾಣುತ್ತೆ, ಗೊತ್ತಿಲ್ಲ ಮತ್ತೆ ಎಲ್ಲಿದ್ದಾರೆ ಅಂತೇಳಿ. ಬ್ಯುಸಿ ಇದ್ರೆ ಅಟ್ ಲೀಸ್ಟ್ ಬ್ಯುಸಿ ಇದ್ದೇನೆ ಮತ್ತೆ ಮಾಡಿ ಸರ್ ಅನ್ನುವಂಥ ವಿಚಾರದಲ್ಲೂ ಹೇಳ್ಬೋದಲ್ಲ ಇವರಿಗೆ. ಯಾಕೆ ಮಾತಾಡೋಕ್ಕಾಗೋದಿಲ್ಲ ಇವರಿಗೆ? ನ್ಯಾಷನಲ್ ಹೈವೇ ಅಥಾರಿಟಿ ಆಫ್. ಹಲೋ ಸರ್, ವಿ ಆರ್ ಕಾಲಿಂಗ್ ಫ್ರಮ್ ಮ್ಯಾಂಗ್ಳೂರ್. ಡು ಯು ನೋ ದ ಕೆತ್ತಿಕಲ್ ಇನ್ಸಿಡೆಂಟ್, ಮ್ಯಾಂಗ್ಳೂರ್ ಕೆತ್ತಿಕಲ್ ಇನ್ಸಿಡೆಂಟ್? ನೋ ಬಡಿ ಹ್ಯಾಸ್ ರಿಪೋರ್ಟೆಡ್ ಯು? Right now, all public are in critical. Who is the engineer of this, sir? Who is the engineer of National Highway Authority of India? Who is the engineer of Kethikal? I am clear. What is the precautions you have taken while doing works? Sir, I am asking you as a... I will call you back. No. What time will you call, sir? Actually, meeting will be over, I will call you back. What time will be free? Say me that, sir. What time will be free? I am in a meeting right now with the DC. Just say me. What precaution you have taken before working? What precautions? Do you know how many? I am far away from that. My land is already, I have done a soil nailing at that location. 7 days, I am daily visiting the same location. Where are you right now? I am in DC Udupi office and I am in a meeting of the landslide issue. I will call you back. I am just in a meeting. Now, who is the responsibility, sir? Who is the responsibility?
ಸೊ ನೋಡಿ, ಇದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಹೇಳುವಂಥದ್ದು. ನಾವು ಬ್ಯುಸಿ ಇದ್ದೇವೆ ಕಾಲ್ ಮಾಡಿದಾಗ ಅಂತೇಳಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಇಂಜಿನಿಯರೇ ಹೇಳೋ ಪ್ರಕಾರ ಇದು ಪ್ರೈವೇಟ್ ಲ್ಯಾಂಡ್ ಆಗಿದೆ ಅಂತೆ. ಹಾಗಾದರೆ ಪ್ರೈವೇಟ್ ಲ್ಯಾಂಡ್ ಆಗಿದ್ದರೂ ಕೂಡ ಇಲ್ಲಿಯ ಜನರ ಅವಸ್ಥೆ ಏನು? ಪ್ರೈವೇಟ್ ಲ್ಯಾಂಡಲ್ಲಿ ಇಷ್ಟರ ಮಟ್ಟಿಗೆ ಹಗ್ದದ್ದು ಯಾರು? ಎಲ್ಲಾನು ತನಿಖೆಯಲ್ಲಿ ಗೊತ್ತಾಗುತ್ತೆ. ಆದರೆ ಇಂಜಿನಿಯರ್ ಹತ್ರ ಮಾತಾಡಬೇಕಾದ್ರೆ ಇವರು ಕೊಡುವಂಥ ಉತ್ತರ, ಐ ಆಮ್ ಬ್ಯುಸಿ ರೈಟ್ ನೌ, ಐ ವಿಲ್ ಕಾಲ್ ಯು ಲೇಟರ್, ಐ ಆಮ್ ಇನ್ ಅ ಮೀಟಿಂಗ್. ಇದೇ ಇವ್ರದ್ದು ಹೇಳುವಂಥದ್ದು. ಸರ್ಕಾರಿ ಅಧಿಕಾರಿಗಳು ಕಾಲ್ ಮಾಡಿದಾಗ ಉತ್ತರಿಸುವಂಥ ಉತ್ತರ ನೋಡಿ ಇದೆ. ಯಾರ್ರಿ ಈ ಮನೆ ಹೋದ್ರೆ ಇವ್ರು ಎಲ್ಲಿರ್ತಾರೆ? ಇವ್ರು ಮೀಟಿಂಗಲ್ಲೇ ಇರ್ತಾರೆ. ಜರಿದು ಹೋದ್ರೆ ಇವ್ರು ಎಲ್ಲಿರ್ತಾರೆ? ಇವ್ರು ಮೀಟಿಂಗಲ್ಲೇ ಇರ್ತಾರೆ. ಮೊನ್ನೆ ನಾನು ಹೇಳಿದ್ದೆ ಏನು ಅಂತೇಳಿದ್ರೆ, ಅಲ್ಲೊಂದು ಮನೆ ಕಾಣ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ, ಆ ಮನೆಯ ಪರಿಸ್ಥಿತಿ ಏನು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದೆ. ಅದೇ ಕಾಣ್ತಾ ಇರುವಂಥದ್ದು, ಇದು ಮನೆ ಅಲ್ಲ, ವೆಟ್ ವಾಲ್ ಅಂತೆ. ಸೊ ಆ ಕಡೆ ತುಂಬ ಮನೆ ಇದೆ. ಆ ಕಡೆಯಲ್ಲಿ ಏನು ಗ್ರೀನ್ ಪೇಂಟ್ ಇದ್ದು ಮನೆ, ಮತ್ತೊಂದು ಮನೆ, ಆ ಕಡೆಯ ಮನೆಯನ್ನು ಎಲ್ಲಾನೂ ಕೂಡ ಅಂಥೇಳಿದರೆ ಅವರನ್ನು ಎಬ್ಬಿಸಿದ್ದಾರೆ. ಇಲ್ಲಿರುವಂಥದ್ದು ನೀವು ಸರಿಯಲ್ಲ ಅನ್ನುವಂಥ ವಿಚಾರದಲ್ಲಿ, ಈಗ ಅದರ ಮೇಲ್ಗಡೆಯಿಂದ ನೋಡಿ, ನಾವು ಹೇಳಿದ್ವಿ ಜರಿಯುತ್ತೆ ಅನ್ನುವಂಥ ವಿಚಾರದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಮಳೆಯ ನೀರು ಹೋಗಿ 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 ಅಲ್ಲಿ ತೋಡಿನ ಟೈಪ್ ಆಗಿದೆ. ಸೊ ಅಲ್ಲಿ ಆ ಒಂದು ಕಲ್ಲು ಬಿದ್ದರೆ ಮತ್ತೆ ಎಲ್ಲಾನೂ ಜರಿತಾ ಹೋಗುತ್ತೆ ಅನ್ನುವಂಥ ವಿಚಾರದಲ್ಲಿ, ಜಾಸ್ತಿ ಡಿಸ್ಟೆನ್ಸ್ ಇಲ್ಲ, ಆ ಏನು ಕನಿ ಮತ್ತು ತೋಡಿನ ಟೈಪ್ ಆಗಿದೆ ನೋಡಿ, ಅದು ಜರಿದ್ರೆ ಮತ್ತೆ ಎಲ್ಲಾನು ಜರಿದು ಹೋಗುತ್ತೆ ಅನ್ನುವಂಥ ವಿಚಾರದಲ್ಲಿ, ಮತ್ತು ಜಾಸ್ತಿ ಡಿಸ್ಟೆನ್ಸ್ ಇಲ್ಲ. ಎಷ್ಟು ಮೀಟರ್ ಇರ್ಬೋದು ಇಲ್ಲಿಂದ ಮನೆಗೆ ಸಾಧಾರಣ? 25-30. ಅದು ಒಂದು ವೇಳೆ ಜರಿದು ಸಾಫ್ಟ್ ಆಗಿ ಕೆಳಗೆ ಬಿದ್ದರೆ ಮತ್ತೆ ಎಲ್ಲಾನು ಜರಿದು ಕುಸಿದು ಬರುತ್ತೆ. ಇವರು ಹೇಳ್ತಾರೆ ಅದು ಮುರ ಅನ್ನುವಂಥ ವಿಚಾರದಲ್ಲಿ, ಸ್ವಲ್ಪ ಗಟ್ಟಿ ಇದೆ ಏನಾಗೋದಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ಆದರೆ ಪ್ರಕೃತಿ ವಿಕೋಪಗೊಂಡರೆ ಪ್ರಕೃತಿಯ ಶಿಕ್ಷೆ ಎದುರು ಬೇರೆ ಯಾವುದೂ ಇಲ್ಲ. ಪ್ರಕೃತಿಯ ಕೋಪದೆದುರು ನಾವೇನೂ ಅಲ್ಲ. ಏನನ್ನು ಕೂಡ ಯಾವ ರೀತಿ ಗಟ್ಟಿದ್ರೂ ಕೂಡ ಅದು ತಳ್ಳಿಕೊಂಡು ಹೋಗೇ ಹೋಗುತ್ತೆ. ಸೊ ಹಾಗಾಗಿ ಬರೀ 200 ಮೀಟರ್ ದೂರದಲ್ಲಿರುವಂಥದ್ದು ಇವರ ಮನೆಗಳು. ಈಗ ಆ ಮನೆಗಳು ಏನು ಕಾಣಿಸ್ತಾ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಅವರನ್ನು ಎಬ್ಬಿಸಿದ್ದಾರೆ ಸದ್ಯಕ್ಕೆ, ಯಾಕಂತೇಳಿದ್ರೆ ಪ್ರಾಬ್ಲಮ್ ಆಗಬಾರ್ದು. ಒಂದು ವೇಳೆ ಗುಡ್ಡ ಕುಸಿದು ಬಿದ್ದರೆ ನಿಮ್ಮ ಮನೆ ಕೂಡ ಕುಸಿದು ಹೋಗುತ್ತೆ ಅನ್ನುವಂಥ ವಿಚಾರದಲ್ಲಿ ಅವರಿಗೆ ಕಾಳಜಿ ಕೇಂದ್ರ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾರೆ. ಗೊತ್ತಿಲ್ಲ, ಅವರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ನಾನು ಪಡ್ತೀನಿ. ಇಲ್ಲಿ ಟ್ಯಾಗ್ ಹಾಕಿ ಹೋಗಿದ್ದಾರೆ ಪೊಲೀಸರು ಅಂಥೇಳಿದರೆ, ನಿಷೇಧಿತ ಪ್ರದೇಶ ಅನ್ನುವಂಥ ವಿಚಾರದಲ್ಲಿ ಈ ಲೈನಲ್ಲಿ ಅಂಥೇಳಿದರೆ, ಆಗಲೇ ನಾನು ಹೇಳಿದಾಗೆ 100 ಮೀಟ್ರ್ ಏನೋ ಇದೆ ಈ ಮನೆಗೆ ಅನ್ನುವಂಥ ವಿಚಾರದಲ್ಲಿ. ಆ ಕೆತ್ತಿಕಲ್ ಗುಡ್ಡ ಏನು ಜರಿದಿದೆ ಅದಕ್ಕಿಂತ ಈ ಮನೆ ಏನಿದೆ ಅದು 100 ಮೀಟ್ರ್ ಇರುವಂಥದ್ದು. ಜರಿದು 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 ಬಂದರೆ ಇದು ಮನೆ ಕೂಡ ಹೋಗುತ್ತೆ ಅನ್ನುವಂಥ ವಿಚಾರದಲ್ಲಿ ನಾನು ಹೇಳಿರುವಂಥದ್ದು. ಸೊ ಅದೇ ಈ ಲೈನ್ ಏನಿದೆ ನೋಡಿ, ಈ ಕಂಪ್ಲೀಟ್ ಲೈನ್ ಮನೆಯವರನ್ನು ಹೆಬ್ಬಿಸಿದ್ದಾರೆ ಈಗ ಅಂಥೇಳಿದರೆ. ಇಲ್ಲಿ ಯಾರೂ ಕೂಡ ಕೂತ್ಕೊಳ್ಬಾರ್ದು ಒಂದು 4 ದಿವಸದ ಮಟ್ಟಿಗೆ ಅನ್ನುವಂಥ ವಿಚಾರದಲ್ಲಿ ಹೇಳಿರುವಂಥದ್ದು. ಈಗ ಕರೆಂಟ್ ಕೂಡ ತೆಗೆದಿದ್ದಾರೆ, ನೀರು ಕೂಡ ತೆಗೆದಿದ್ದಾರೆ, ಏನೂ ಇಲ್ಲ ಇವರದ್ದು. ಸೊ ಹಾಗಾಗಿ ಯಾರೂ ಕೂಡ ಕೂತ್ಕೊಳ್ಬಾರ್ದು ಅನ್ನುವಂಥ ವಿಚಾರದಲ್ಲಿ ಈ 10-15 ಮನೆಯವರನ್ನು ಕೂಡ ಕಳಿಸಿದ್ದಾರೆ ಕಾಳಜಿ ಕೇಂದ್ರಕ್ಕೆ. ಆದರೆ ಕಾಳಜಿ ಕೇಂದ್ರಕ್ಕೆ ಇಲ್ಲಿ ಮಾತಾಡಿಸುವ ಪ್ರಕಾರ ಏನು ಅಂಥೇಳಿದ್ರೆ, ಕಾಳಜಿ ಕೇಂದ್ರದಲ್ಲಿ ವ್ಯವಸ್ಥೆ ಸರಿ ಇಲ್ಲ. ಕಾಳಜಿ ಕೇಂದ್ರ ಕೂಡ ಗುಡ್ಡದಲ್ಲಿದೆ. ಸೊ ಅದು ಕೂಡ ಯಾವಾಗ ಜರಿಯುತ್ತೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ ಅನ್ನುವಂಥದ್ದು ಕೂಡ ಹೇಳಿರುವಂಥದ್ದು. ಸೊ ಹಾಗಾಗಿ ಅಲ್ಲಿಗೆ ಅವರು ಯಾರೂ ಹೋಗಿಲ್ಲ, ಹಾಗಾಗಿ ಕಾಳಜಿ ಕೇಂದ್ರವನ್ನು ಬಂದ್ ಮಾಡಿದ್ದೀವಿ ಅನ್ನುವಂಥ ವಿಚಾರದಲ್ಲೂ ಕೂಡ ತಹಸೀಲ್ದಾರರು ಮಾತಾಡಿರುವಂಥದ್ದು. ಈ ಎಲ್ಲ ಕಂಪ್ಲೀಟ್ ಮನೆಯನ್ನು ಕೂಡ ತೆಗೆದಿದ್ದಾರೆ, ಈಗ ಯಾರೂ ಕೂಡ ಇಲ್ಲ. ಸೊ ಅದೇ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು ಖುಷಿ ನಮಗೆ, ಸಣ್ಣ ಒಂದು ಯೂಟ್ಯೂಬ್ ಚಾನಲ್ ಬಂದು ವರದಿ ಮಾಡಿದಾಗ ಅದಕ್ಕೆ ಯಾರೆಲ್ಲ ಅಧಿಕಾರಿಗಳು ಇದ್ದಾರೆ ಅವರಿಗೆ ಕಳಿಸಿದಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ನ್ಯೂಸ್ ಮಾಡಿ ಹೋಗ್ತಾರೆ, ಬಿಡ್ತಾರೆ, ಟಿವಿಯಲ್ಲಿ ಬರುತ್ತೆ, ನ್ಯೂಸಲ್ಲಿ ಬರುತ್ತೆ, ಪೇಪರಲ್ಲಿ ಬರುತ್ತೆ. ಅದಕ್ಕೆ ಬೇಕಾಗುವಂತಹ ಅಧಿಕಾರಿಗಳನ್ನು ಹಿಡಿದು ಅವರಿಗೆ ತಲುಪಿಸುವಂತಹ ವ್ಯವಸ್ಥೆ ಯಾರೂ ಕೂಡ ಮಾಡುವುದಿಲ್ಲ. ಹಾಗಾಗಿ ಆ ಕೆಲಸ ಸ್ಥಗಿತವಾಗುತ್ತೆ. ಅದನ್ನು ಅಧಿಕಾರಿಗಳು ನೋಡಬೇಕು, ಅದು ವಿಚಾರ ಬೇರೆ. ಆದರೆ ನಾವು ಪಟ್ಟು ಹಿಡಿದು ರಶ್ಮಿ ಮಹೇಶ್ರವರಿಗೂ ಕೂಡ ಮೆಸೇಜ್ ಮಾಡಿ, ಅವರಿಗೆ ಕಾಲ್ ಮಾಡಿ, ಮತ್ತು DC ಆಫೀಸ್ನ ಕಂಟ್ರೋಲ್ ರೂಮ್ಗೂ ಕೂಡ ಕಾಲ್ ಮಾಡಿ ಎಲ್ಲನೂ ಹೇಳಿದ ನಂತರ DC ಬಂದು ಪರಿಶೀಲನೆ ಮಾಡಿದ ನಂತರ ಇಷ್ಟು ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ, ನಿಮಗೆ ನ್ಯೂಸ್ನವರಿಗೆ ಇದ್ದಷ್ಟು ಕಾಂಟ್ಯಾಕ್ಟ್ ಬೇರೆ ಯಾರಿಗೂ ಕೂಡ ಇರೋದಿಲ್ಲ. ಅಧಿಕಾರಿಗಳಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿ. ಅಧಿಕಾರಿಗಳಿಗೆ ಗೊತ್ತಾದಾಗ ಖಂಡಿತ ಅದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ತೆಗೆದುಕೊಂಡೇ ಕೊಡ್ತಾರೆ ಪ್ರಿಕಾಷನ್ಸ್. ಮತ್ತು ಅಂಕೋಲದ ಟೀಮ್ ಇಲ್ಲಿಗೆ ಬರುತ್ತೆ ಅಂತೇಳಿದ್ರೆ ಯೋಚನೆ ಮಾಡಿ. ಸೊ ನೋಡಿ, ಈ ಮನೆಯನ್ನೆಲ್ಲ ಎಬ್ಬಿಸಿದ್ದಾರೆ. ಇದು ರೋಡ್ ಇದೆ, ಇಲ್ಲಿ 10-15 ಮನೆ ಇದೆ. ಈ ಮನೆಯ
ಈ ಸೈಡ್ ಇರುವಂಥದ್ದು ಅಂತೇಳಿದರೆ ಮನೆಯ ಈ ಸೈಡ್ ಒಂದು ಕಂಪೌಂಡ್ ಇದೆ, ಆ ಕಂಪೌಂಡ್ನ ಕೆಳಗಡೆ ತನಕ ಜರಿದುಕೊಂಡು ಬಂದಿದೆ ನೋಡಿ. ಇಷ್ಟೇ ಇರುವಂಥದ್ದು, 50 meters ಇಲ್ಲ ಅಲ್ಲ, 50 meters ನನ್ನ ಪ್ರಕಾರ. ಇನ್ನು ಹೋದರೆ ಈ ಕಂಪ್ಲೀಟ್ ಮನೆಯೇ ಹೋಗುತ್ತೆ. 50 meters ಜರಿದಿದೆ. ಸೊ ಹಾಗಾಗಿ ಇಲ್ಲಿ ತಡೆಗೋಡೆ ಇಲ್ಲ, ಮತ್ತೊಂದು ಇಲ್ಲ, ಮಗದೊಂದು ಇಲ್ಲ, ಏನೂ ಇಲ್ಲ ಅಂಥೇಳಿದರೆ ಇದು ಜರಿದು ಹೋದರೆ ನೋಡಿ ಅಷ್ಟು ಸಾಫ್ಟ್ ಇದೆ, ಇದು ಗಟ್ಟಿಲ್ಲ ನನ್ನ ಪ್ರಕಾರ. ಈ ಮಣ್ಣು ನೋಡಿ, ಈ ಮಣ್ಣು ಒಂದು 2 ಮಣ್ಣು ಬಂದು ಜರಿದರೆ ಈ ಕಂಪೌಂಡ್ ವಾಲ್ ಕುಸಿದರೆ ಕಂಪ್ಲೀಟಾಗಿ ಜಗ್ಗಿ ಹೋಗುತ್ತೆ, ಈ ಮನೆ ಕೂಡ ಹೋಗೇ ಹೋಗುತ್ತೆ. ಸೊ ಹಾಗಾಗಿ ನಾನು ಒಂದು ಮನವಿ ಮಾಡುವಂಥದ್ದು, ದಯವಿಟ್ಟು ನ್ಯೂಸ್ನವರಿಗೆ ಬಂದು ನ್ಯೂಸ್ ಮಾಡ್ತೀರಾ ಹೋಗ್ತೀರಾ, ಅಧಿಕಾರಿಗಳನ್ನು ಬೆನ್ನತ್ತಿ, ಅವರ ಹತ್ರ ಕೆಲಸ ಆಗುತ್ತೆ. ಬೆನ್ನತ್ತಿದ್ರೆ ನ್ಯೂಸ್ ಚಾನಲ್ನವ್ರು ಬೆನ್ನತ್ತಿದ್ರೆ ಕೆಲಸ ಆಗೇ ಆಗುತ್ತೆ. ಕೆಲಸ ಮಾಡಿಸಿ, ಅವ್ರು ಇರೋದೇ ಅದಕ್ಕೆ ಅಧಿಕಾರಿಗಳು, ಅಲ್ಲಿ AC room ಇರೋದಕ್ಕೆಲ್ಲ. ಸೊ ಅಲ್ಲಿ ಕಾಳಜಿ ಕೇಂದ್ರದಲ್ಲಿ ಇವರನ್ನು ಬಿಟ್ಟು ಅವರು AC room ಇರೋದಕ್ಕೆಲ್ಲ, ಜನರ ಸೇವಕರು, ಜನರ ಸೇವೆ ಮಾಡೋಕ್ಕೆ ಇರುವಂಥವ್ರು ನೋಡಿ. ಇಲ್ಲಿ ಮನೆ ಇದೆ ಎಷ್ಟು ನೋಡಿ, ಎಲ್ಲ ಜರಿದಿದೆ, ಅದು ಕಾಣ್ತದೆ ಸರಿಯಾಗಿ ನೋಡಿ, ಜರಿದಿರುವಂಥದ್ದು ನೋಡಿ, ಎಲ್ಲ ಕಂಪ್ಲೀಟಾಗಿ ಜರಿದಿದೆ. ಅಲ್ಲಿ ಮರ ಬಿದ್ದಿದೆ, ಮೊನ್ನೆ ನಾನು ಹೇಳಿದಾಗೆ ಕಂಪ್ಲೀಟ್ ಮನೆ 10-15 ಮನೆ ಏನಿದೆ ಅವರನ್ನು ಈಗ ಕಾಳಜಿ ಕೇಂದ್ರಕ್ಕೆ ಹೋಗಿ ಕೂತ್ಕೊಳ್ಳಿ ಅನ್ನುವಂಥ ವಿಚಾರದಲ್ಲಿ ಹೇಳಿದರು. ಇಲ್ಲಿಯ ಸ್ಥಳೀಯರು ಇದರ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಕೇಳ್ಕೊಂಡು ಬರೋಣ, ಬನ್ನಿ. ನೋಟಿಸ್ ಆಗಿದೆ, ಮನೆ ಬಿಟ್ಟು ಹೋಗಬೇಕು ಅಂದರೆ ಇವರು ನೋಟಿಸ್ ಕೊಟ್ಟಿದ್ದಾರೆ, ಇಲ್ಲಾಂತಲ್ಲ, ತಾತ್ಕಾಲಿಕ 4 ಅಂತ ಕೊಟ್ಟಿದ್ದಾರೆ ನಮಗೆ. ಹಾಗಾಗಿ ಮನೆ ಬಿಟ್ಟು ಮೊನ್ನೆ ಸ್ಯಾಟರ್ಡೇ ಏಕಾಏಕಿ ಬಂದರು, ಬಂದುಬಿಟ್ಟು ಇವಾಗಲೇ ಎದ್ದು ಹೋಗಬೇಕು, ಎಲ್ಲೋ ಹೋಗ್ತೀರಂತ ನಮಗೆ ಗೊತ್ತಿಲ್ಲ, ಎಲ್ಲಾದರೂ ರಿಲೇಟಿವ ಎಲ್ಲಾದರೂ ಹೋಗಿ ಕೂತ್ಕೊಳ್ಳಿ ಅಂತ ನಮಗೆ ತುಂಬ ಫೋರ್ಸ್ಫುಲ್ಲಾಗಿ ಪೊಲೀಸ್ ಎಲ್ಲ ಕರೆಸಿ ನಮಗೆ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಸರ್. ನೋಟಿಸ್ ಕೊಟ್ಟಿದ್ದಾರೆ ಸರ್, ತಾತ್ಕಾಲಿಕ ಅಂತ 4 ಅಂತ ಹೇಳಿದರು. ಯಾರು ಕಮಿಷನರ್ ಹೇಳಿದ್ದಾರೆ 4 ಎಲ್ಲಾದರೂ ಹೋಗಿ, ಈಗ ಇವತ್ತಿಗೆ 4 ಆಯಿತು, ನಾವೀಗ ಪಕ್ಕದ ಮನೆಯ ಅವರ ಆಶ್ರಯ ತಕ್ಕೊಂಡಿದ್ದೇವೆ. ಹಾಗಾಗಿ ಇನ್ನು ನಾವು ಎಲ್ಲಿಗೆ ಹೋಗೋದು, 4 ಅಂತ ಗಡುವು ಕೊಟ್ಟಾಗಿದೆ, ಇನ್ನು ನಾವು ಎಲ್ಲಿಗೆ ಹೋಗೋದು ಅಂತ ಹೇಳಲಿಕ್ಕೆ ಇದು ಮಾಡ್ತೇನೆ. ಮತ್ತು ನಮ್ಮ ಈ ಲೈನಿದ್ದು ಕರೆಂಟು ಮತ್ತು ವಾಟರು ಎಲ್ಲ ಡಿಸ್ಕನೆಕ್ಟ್ ಮಾಡಿ, ಅದಕ್ಕೆ ನೋಟಿಸ್ ಮಾಡಿಲ್ಲ ಸರ್, ನಮಗೆ ನೋಟಿಸ್ ಮಾಡೇ ಇಲ್ಲ, ಅವರು ನೋಟಿಸ್ ಮಾಡೇ ಇಲ್ಲ. ಯಾರು ಹೇಳಿದಾರಂತ ಗೊತ್ತಿಲ್ಲ, ಕರೆಂಟು ಮತ್ತು ನೀರು ಡಿಸ್ಕನೆಕ್ಟ್ ಮಾಡಿದ್ದಾರೆ ಸರ್. ನಾವು ಯಾರ ಹತ್ರ ಕೇಳೋದು ಯಾರು, ಈಗ ಒಂದು 3 ಆಯಿತು, 3 ಇಲ್ಲ ಸರ್, ನಾನಿರಲಿಲ್ಲ, ಹೇಗೆ ಕಳ್ಳರಾಗೆ ಬಂದಿದ್ದಾರೆ, ಎಲ್ಲ ಡಿಸ್ಕನೆಕ್ಟ್ ಮಾಡಿ ಹೋಗಿದ್ದಾರೆ. ಹಾಗೆ ಸರ್. ಸೊ ಅಂದರೆ ಆಗಲ್ಲ, ಈಗ ಅವರು ಕೂಡ ಏನು ಅಂತ ಹೇಳಿದರೆ, ಏನಾದರೂ ಕೆತ್ತಿಕಲ್ಲು ಗುಡ್ಡ ಜರಿದರೆ ನಿಮಗೂ ಪ್ರಾಬ್ಲಮ್ ಆಗಬಾರ್ದು, ಮತ್ತು ಸರ್ಕಾರಕ್ಕೂ ಒಂದು ಹೆಡ್ಡೇಕ್. ಸೊ ನಿಮ್ಮ ಹಿತದೃಷ್ಟಿಯಿಂದ ಮನೆ ಖಾಲಿ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಹೇಳಿರ್ತಾರೆ. ಈಗ 4 ಅಂತ ಹೇಳಿದಾರಲ್ವಾ, ಅದು ಏನು ಆ್ಯಕ್ಷನ್ ಇನ್ನು ನಮಗೆ ತಕ್ಕೊಂಡಿದ್ದಾರ ಅಂತ ಗೊತ್ತಿಲ್ಲ. ಇಲ್ಲಿ ಮಣ್ಣು ಇಷ್ಟು ರೋಡ್ ವರ್ಕಿಗೆ ಅಷ್ಟು ಮಣ್ಣು ತೆಗೆಯುವುದಿಲ್ಲ ಯಾರು ಸಹ. ಇಲ್ಲಿ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ, ಹಗರಣ ಆಗಿದೆ. ಇಲ್ಲ ಅಂದರೆ ಇಷ್ಟು ತನಕ ಇಷ್ಟು ಅಗಲವಾಗಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ಮನೆಗೆ ಬಂದು ಸಾಧಾರಣ 5-6 ಆಯಿತು, ಇಷ್ಟರವರೆಗೆ ಒಂದು ದಿವಸ ಕೂಡ ನಮಗೆ ಯಾವತ್ತೂ ಈ ರೀತಿ ಪ್ರಾಬ್ಲಮ್ ಆಗಿಲ್ಲ ಸರ್. ಇಷ್ಟು ಜರ್ದಿರೋದು ಫಸ್ಟ್ ಟೈಮ್ ಸರ್, ಒಂದು ಕೂಡ ಪ್ರಾಬ್ಲಮ್ ಆಗಿಲ್ಲ ನಮ್ಮ ಈ ಏರಿಯಾಗೆ, ಯಾವಾಗಲೂ ಒಂದು ಸರಿ ಸಹ ಪ್ರಾಬ್ಲಮ್ ಆಗಿಲ್ಲ. ಸೊ ಹಾಗಾದ್ರೆ ಈ ಇಯರ್ ತುಂಬಾ ಜರ್ದಿದೆ ಅಂತ ಹೇಳಿ, ನೆಕ್ಸ್ಟ್ ಇಯರ್ ಇನ್ನೂ ಸಂಕಷ್ಟಕ್ಕೆ ಒಳಪಡ್ತೀರಾ? ನಮಗೆ ತಡೆಗೋಡೆ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ, ಯಾವಾಗ ಮಾಡಿಕೊಡ್ತಾರೆ ಅಂತ ಗೊತ್ತಿಲ್ಲ. ಈಗ ಆದಷ್ಟು ಬೇಗ ನಮಗೆ ತಡೆಗೋಡೆ ಮಾಡಿಕೊಡ್ಬೇಕು ಯಾರು ಅಧಿಕಾರಿಗಳು. ಈಗ ಭರವಸೆ ಕೊಟ್ಟು ಹೋಗಿದ್ದಾರೆ, 4 ಇಲ್ಲಿ ಕೂತ್ಕೊಳ್ಳಿ, ಎಲ್ಲಾದರೂ ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ಅಲ್ಲಿ ಇಲ್ಲಿ ಇದ್ದೇವೆ, ಈಗ ಏನು ಮಾಡ್ತಾರಂತ ಗೊತ್ತಿಲ್ಲ, ಅದಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಸರ್. ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ, ನಮಗೆ ಒಂದು ಮಕ್ಕಳಿದ್ದಾರೆ ನಮ್ಮ ಮನೇಲಿ ಸ್ಕೂಲ್, ನನ್ನ ತಾಯಿ ಮನೆ ಕೇರಳ ಚಿಕ್ಕಮಗಳೂರು ಆ ಸೈಡಲ್ಲಿ ಇರೋದು. ನಮಗೆ ಎಲ್ಲಿ ಹೋಗಿ ಕೂರಲಿಕ್ಕೆ ಆಗ್ತದೆ? ಮಕ್ಕಳಿಗೆ ಸ್ಕೂಲ್ ಉಂಟು, ನಾವು ಎಲ್ಲಿ ಅಂತ ಕೂರೋದು? ರೆಂಟ್ 15,000-20,000 ಕೊಟ್ಟು ನಮಗೆ ಕೂರಲಿಕ್ಕೆ ಆಗೋದಿಲ್ಲ. ಬೆಕ್ಕು ನಾಯಿಗೆ ಅಲವ್ ಇಲ್ಲ, ನಮ್ಮನೇಲಿ ಬೆಕ್ಕು ನಾಯಿ ಸಹ ಉಂಟು, ಅಲವ್ ಇಲ್ಲ. ಹಾಗಾಗಿ ನಾವು ಇಲ್ಲಿ ಪಕ್ಕದ ಮನೆಯಲ್ಲಿ ಈಗ ಕೂತಿದ್ದೇವೆ. ಮತ್ತು ಎಂತ ಮಾಡೋದಂತ ನಮಗೆ ದೇವರು ಇನ್ನು ಎಂತ ಅಂತ ಕಾಣಿಸ್ತಿಲ್ಲ, ಅಷ್ಟೇ, ದಾರಿಯೇ ಕಾಣಿಸ್ತಿಲ್ಲ ಸರ್ ನಮಗೆ. ಎಲ್ಲಾದರೂ ಕಾಳಜಿ ಕೇಂದ್ರ ಅನ್ನುವಂಥದ್ದು ಮಾಡಲಿಲ್ವಾ? ಕಾಳಜಿ ಕೇಂದ್ರ ಅದಕ್ಕಿಂತ ನಮ್ಮ ಮನೆ ಎಷ್ಟೋ ಸೇಫ್ ಆಗಿದೆ. ಅದೇ ಗುಡ್ಡದಲ್ಲಿ ಉಂಟು ಸರ್, ಇಲ್ಲಿ ನಮ್ಮ ತಿರುವೆಲ್ ಅಲ್ಲಿ ಉಂಟು, ಅದು ತಿರುವೆಲ್ ಶಾಲೆಯಲ್ಲಿ ಸ್ಕೂಲಲ್ಲಿ ಅಲ್ಲಿ ಹೇಳಿದ್ರು. ಅಲ್ಲಿ ನಮಗೆ ಅಲ್ಲಿ ಕೂರ್ಲಿಕ್ಕೆ ಇನ್ನೂ ಭಯ ಆಗ್ತದೆ, ಯಾಕಂದ್ರೆ ಅದು ಇದಕ್ಕಿಂತ ತುಂಬ ಡೇಂಜರ್ ಪರಿಸ್ಥಿತಿಯಲ್ಲಿ ಉಂಟು, ಗುಡ್ಡದಲ್ಲಿ ಇದೆ. ಇವರು ಹೇಗೆ ನಮಗೆ ಸೇಫ್ಟಿ ಮಾಡ್ತಾರೆ? ಹಾಗೆ
ಹಾ ಇದೆ ಸರ್, ಊಟದ ವ್ಯವಸ್ಥೆ ಎಲ್ಲ ಉಂಟು. ಆದರೆ ಹೋಗೋದಕ್ಕೇನಿಲ್ಲ, ಆದರೆ ಅದು ಇದಕ್ಕಿಂತ ತುಂಬ ಕ್ರಿಟಿಕಲ್ ಕಂಡೀಷನಲ್ಲೇ ಉಂಟು. ಹಾಗೆ ಏನು ಹೇಳ್ತೀರಾ ಈಗ ಸರ್ಕಾರಕ್ಕೆ ಅಂತೇಳಿ? ಕಡೆಯದಾಗಿ ನಿಮ್ಮ ನೋವೇನು? ಕಡೆಯದಾಗಿ ನಮಗೆ ಆದಷ್ಟು ಬೇಗ ಇಲ್ಲಿ ತಡೆಗೋಡೆ ಮಾಡಬೇಕು. ಅಂದರೆ ಈಗ 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 4 ಡೇಸ್ ಅಂತ ಹೇಳಿದ್ದಾರೆ, ಇನ್ನೊಂದು ವಾರದಲ್ಲಿ ನಮಗೆ ಎಲ್ಲರೂ ಸಹ ಈ ಲೈನ್ ಅವರು ಮನೆಗೆ ಬಂದು ಕೂರುವಾಗೆ ಆಗಬೇಕು. ಅದು ಏನು ಮಾಡ್ತಾರಂತ ನಮಗೆ ಗೊತ್ತಿಲ್ಲ. ಇಷ್ಟು ತನಕ ಇಲ್ಲಿ ಮಣ್ಣು ತೆಗೆಯುವಾಗ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರು ಅಧಿಕಾರಿಗಳು. ಹಾಗೆ ಈಗ ನಮಗೆ ಅದರ ವ್ಯವಸ್ಥೆ, ನಮಗೆ ಕೂರಲಿಕ್ಕೆ ಸೇಫ್ಟಿ ಎಲ್ಲ ಮಾಡಿ ಕೊಡ್ಬೇಕು ಅಷ್ಟೇ. ಅದು ಅಷ್ಟು ನಾನು ಹೇಳ್ತೇನೆ. ಅಂಕೋಲದಲ್ಲಿ ಏನಾಗಿದೆ, ಅಲ್ಲಿ ತಜ್ಞರೆಲ್ಲ ಬಂದು ಇಲ್ಲಿ ಸ್ಟಡಿ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಡಿ ಸಿ ಅವರು ಕೂಡ ಹೇಳಿದರು, ಮತ್ತು ಸಚಿವರು ಕೂಡ ಹೇಳಿದರು, ಗುಂಡೂರಾವ್ ಅವರು. ಒಂದು ವೇಳೆ ಇದು ತುಂಬ ಡಿಫಿಕಲ್ಟ್ ಇದೆ ಅಂತ ಹೇಳಿದ್ರೆ ಬಿದ್ದೇ ಬೀಳುತ್ತೆ, ನೆಕ್ಸ್ಟ್ ಇಯರ್ ಆದರೂ ಬಿದ್ದೇ ಬೀಳುತ್ತೆ, ಇಲ್ಲಿ ಕೋರೋದು ಸರಿಯಲ್ಲ ಅಂತ ಹೇಳಿದರೆ ಏನು ಹೇಳ್ತೀರಿ? ಗೌರ್ಮೆಂಟಿಂದ ನಮಗೆ ಮನೆ ಮಾಡಿ ಕೊಡಬೇಕು ಸರ್. ಇಲ್ಲಿ ಇಷ್ಟು ಲೈನಿಗೆ ಈಗ ಯಾರ್ಯಾರಿಗೆ ನೋಟಿಸ್ ಮಾಡಿದ್ದಾರೆ ಅವರಿಗೆಲ್ಲ ಮುಂಚೆ ನಾವು ಹೇಗೆ ಮನೆ ನಾವು ಎಷ್ಟು ಲಕ್ಷ ಕೊಟ್ಟು ತಕ್ಕೊಂಡಿದ್ದೇವೆ ಅದೇ ರೇಂಜಿಗೆ ನಮಗೆ ಒಂದು ಮನೆ ಮಾಡಿ ಕೊಟ್ಟರೆ ಸಾಕು. ಬೇರೆ ಕಡೆ ನಮಗೆ ಸರ್ಕಾರದವರು ವ್ಯವಸ್ಥೆ ಮಾಡಿ ಕೊಟ್ಟರೆ ನಾವು ಹೋಗ್ತೇವೆ. ಯೋಗೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀರಾ? ನಾನು ಹುಟ್ಟಿ ಬೆಳೆದು 46 ವರ್ಷ ಆಯ್ತು ಇಲ್ಲಿಗೆ. ನನಗೆ ಕೆತ್ತಿಗಲ್ಲಲ್ಲಿ ಹುಟ್ಟಿ ಬೆಳೆದು 46 ವರ್ಷ ಆಯ್ತು ಇದೇ ಜಾಗದಲ್ಲಿ. ಕನ್ಸ್ಟ್ರಕ್ಷನ್ ಆಗುವಾಗ ನಿಮ್ಗೆ ಗೊತ್ತಿತ್ತ ಅಂತ? ಗೊತ್ತುಂಟು. ನಾವು ಎಲ್ಲ ಹೇಳಿದ್ರು ಆವಾಗ ಒಂದು ದಿವಸ ರಾತ್ರಿ ಬಂದು ನಾನು ಒಮ್ಮಂಜು ಅಲ್ಲಿ ಕೆಳಗೆ ನಿಂತು ಹೇಳಿದೆ. ಒಬ್ಬನೇ ಬಂದೆ ನಾನು ನೋಡಲಿ. ಕನ್ಸ್ಟ್ರಕ್ಷನ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಇಲ್ಲಿ ಜೆ ಸಿ ಬಿ ಅಥವಾ ಏನಾದರೂ ಒಂದು ತಂದ್ರಲ್ವಾ, ಆಗ ನೀವು ಏನಂತ ತಿಳ್ಕೊಂಡ್ರೆ ನಿಮಗೆ ಈ ಸ್ಥಳೀಯರು ನೀವು ಕೊಚ್ಚಾಗ ನಮಗೆ ಕೇಳಿದ್ರು ರೋಡ್ ಅಂತ ಹೇಳಿದರು. ರೋಡ್ ಲೈನ್ ರೋಡ್ಗೆ ಕಟ್ಟಿಂಗ್ ಆಗುದು ಹೇಳಿದ್ರು. ಹಾಂ, ರಸ್ತೆಗೆ ಆಗೋದು ಅಂತ. ನಾವು ಅದಕ್ಕೆ ಸುಮ್ಮನೆ ರೋಡ್ ಎಷ್ಟು ಒಂದು 10 ಅಥವಾ 20 ಫೀಟ್ ಹೋಗ್ಬೋದು, ಮತ್ತು ಸೈಡ್ ವಾಲ್ ಕಟ್ಬೋದು, ಅದು ಕರೆಕ್ಟ್ ಆಗ್ತದೆ ಅಂತ. ಇದು ನೋಡುವಾಗ ರೋಡ್ಗಿಂತ ಗುಡ್ಡನೇ ತೆಗೆದು ಬಿಟ್ಟಿದ್ದಾರೆ. ಆವಾಗ ನಾನು ಅದಕ್ಕೆ ಮರುದಿವಸ ಒಂದು 2-3 ತಿಂಗಳು ಬಿಟ್ಟು 1 ತಿಂಗಳು ಬಿಟ್ಟು ನಾನು ಅವ್ರಿಗೆ ಆನ್ಸರ್ ಕೊಟ್ಟೆ. ಏನು ಅಂತ ನೋಡಿ, ಹೀಗೆ ಮಣ್ಣು ತೆಗೆದೆ, 1000 ಮನೆ ಉಂಟು, ಈಗ ಏಕೆ ಮಣ್ಣು ತೆಗ್ದಿರಾ? ನೀವು ನಿಲ್ಲಿಸಿ ಅಂತ ಹೇಳಿದೆ ನಾನು. ನೀವು ನಿಲ್ಲಿಸುವುದು ಆಗುವುದಿಲ್ಲ, ನಿಮಗೆ ನಿಲ್ಲಿಸಿಕ್ಕಾಗಲ್ಲ. ನಾವು ನಮ್ಮ ಕೆಲಸ ಮಾಡ್ತೇವೆ, ನಮಗೆ ಯಾರು ಹೇಳಿದರೆ ಅವರು ಮಾಡಿಸ್ತೇವೆ. ಹಾಂ, ಹೇಳಿದರು ಅವರು. 15 ಜನ ಇರುವಾಗ ನಾನು ಒಬ್ಬೋಗಿ ಮಾತಾಡಿದ್ದೇನೆ, ಎಲ್ಲರೂ ಒಬ್ಬರು ಬೇಕು ಒಬ್ಬರು ಬೇಕು. ನಾನು ಮಾಡಿದ ಸೀದ ಒಬ್ಬನೇ. ಅವರು 15 ಜನ ಇರುವಾಗ ಜೆ ಸಿ ಬಿ ಅಲ್ಲೇ ಉಂಟು. ಒಂದು ಜೆ ಸಿ ಬಿಯಲ್ಲಿ ಜಾಸ್ತಿ ಮಾತಾಡಿದೆ, ಒಂದು ಜೆ ಸಿ ಬಿಯಲ್ಲಿ ಹೊಡೆದು ಮಣ್ಣಲ್ಲಿ ಪಲ್ಟಿ ಮಾಡಿ ರೋಡ್ಗೆ ಹಾಕ್ತಾರೆ. ಮರುದಿವಸ ಇಲ್ಲ, ಯೋಗೀಶ್ ಇಲ್ಲ, ಖಾನಿಯಾಗಿದ್ದಾನೆ. ಇಡೀ ಊರು ಕೇಳ್ತದೆ ಯೋಗೀಶ್ ಇಲ್ಲಿ, ಅಲ್ಲಿ ಮಣ್ಣಲ್ಲಿ ಇದ್ದೇನೆ, ಯಾರು ಹುಡುಗ ಸಿಕ್ಕಲ್ಲ. ಅದಕ್ಕೆ ನಾನು ಸೀದಾ ಬಂದೆ. ಅದನ್ನು ಪಾಯಿಂಟ್ ಅದೇ ಪಾಯಿಂಟ್ ಇಟ್ಟಿದ್ದೇನೆ ಅವರು. ಇನ್ನು ಒಂದಿವಸ ನನಗೆ ಸಿಕ್ಕೇ ಸಿಗ್ತೀರಿ ನೀವು ಅಂತ. ಮೊದಲು ಯಾರು ಕಳ್ಳದಾನ ಮಾಡಿದೆ ಅವನಿಗೆ ಇಡೀರಿ, ಮತ್ತೆ ಬಾಗಿದನ್ನು ಇಡೀರಿ. ಸುವರ್ಣ ಟಿ ವಿಯಲ್ಲಿ ಬಂದು ಸುವರ್ಣ ಚಾನಲ್ ಬಂದು ಅದು ಎಲ್ಲ ಕಾಂಕ್ರೀಟ್ ಆಗ್ತದೆ ಇದಾಗ್ತದೆ ಅಂತ ಎಲ್ಲ ಟಿ ವಿಯಲ್ಲಿ ಹಾಕಿದರು. ವಾಟ್ಸಪ್ಪಲ್ಲಿ ಟಿ ವಿಯಲ್ಲಿ ಹಾಕಿದರು. ಅವರು ಟಿ ವಿಯಲ್ಲಿ ಹಾಕೋ ಮುಂಚೆ ಅದು ಕಾಂಕ್ರೀಟ್ ಹೇಗೆ ಹಾಕಿದ್ದಾರೆ ಅಂತ ಅವ್ರಿಗೆ ಗೊತ್ತುಂಟಾ? ಕಾಲು ನೆಟ್ಟಾಕಿ ರಾಡ್ 1/2 ಇಂಚ್ ನೆಟ್ಟಾಕಿ ಅದಕ್ಕೆ ಗನ್ನಲ್ಲಿ ಹೊಡ್ತಿದ್ರು ಕಾಂಕ್ರೀಟ್. ಇದು ಸೈಡ್ ವಾಲ್ ಅಂದರೆ ಏನು, 1-2 ಫೀಟ್ ಏರಿ ಸೈಡ್ ವಾಲ್, 5 ಫೀಟ್ ಬರಬೇಕು ಮೇಲೆ ತನಕ, 5 ಫೀಟ್ ಬರಬೇಕು, ಅದು ಸೈಡ್ ವಾಲ್. ಇವ್ರು ಬಂದು ಏಕೆ ಸುಮ್ಮನೆ ಸೂಚನೆ ಕೊಡೋದು ಗೌರ್ಮೆಂಟಿಗೆ? ಅದು ತಪ್ಪಲ್ಲ ಅವ್ರದ್ದು. ನಾನು ಮುಂದೆ ಇದ್ದರೆ ಹೇಳ್ತಿದ್ದೆ ಯಾವಾಗಲೇ, ನೀವೆಂತ ಮಾತಾಡೋದು ಅಂತ. ನಿಮಗೆ ಗೊತ್ತುಂಟ ವಿಷಯ, ನಾನು ಊರಿನವನು, ನಾವು ಇಷ್ಟೆಲ್ಲ ಹೇಳಿದ್ದೇವೆ, ಇನ್ನೂ ನಿಮಗೆ ತಿಳುವಳಿಕೆ ಬರೋದಿಲ್ವಾ? ಅದು ಮಾಡಿದ ತಪ್ಪವರು ಸೂರ್ಯ ಚಂದ್ರನ್ ಅವರು, ಅದು ತಪ್ಪೇವರು ಮಾಡಿದ್ದು. ಆ ಮಣ್ಣನ್ನು ತೆಗೆಸಿದ್ದಾನೆ, ಯಾರು ಹಾಕಿಸಿದ್ದಾನೆ ಅವನನ್ನು ಹಿಡಿದು ಅವನಿಗೆ ಒಳ್ಳೆ ಪನಿಷ್ಮೆಂಟ್ ಕೊಡಬೇಕು. ಲೈಫಲ್ಲಿ ಅವನ ಮೇಲೆ ಬರ್ಬೋದು, ಕೆಳಗೆ ಬರ್ಬೋದು, ಇನ್ನೊಬ್ಬ ಮುಟ್ಟಬಾರ್ದು ಅಂತ, ಅಂತ ಕೆಲಸ ಮಾಡಬಾರ್ದು, ಹಾಗೆ ಮಾಡಬೇಕು. ಈಗ ಎಷ್ಟು ತಿಂಗಳ ಕಾಲ ಇಲ್ಲಿ ಮಣ್ಣು ತೆಗೆಯುವಂಥ ಕೆಲಸ ಮಾಡಿದ್ರು ಅಂತ? ಇದು ನನ್ನ ಲೆಕ್ಕದಲ್ಲಿ 2022 ಸ್ಟಾರ್ಟ್ ಆಗಿದೆ ಮಣ್ಣು ತೆಗಲಿಕ್ಕೆ. ಆಗಲೇ ಒಂದು 2022-23 ಒಳಗೆ ಎಲ್ಲ ಕ್ಲಿಯರ್ ಆಗಿದೆ. ಅದು ಬಿಟ್ಟು ಬಿದ್ದಾರೆ, ಮತ್ತೆ ಐವರು ಬಂದರು. ಹಾಂ, ತೊಂದರೆ ಇಲ್ಲ, ಐವರು ತೆಗೆದಾರೆ ಅಂತ ಹೇಳ್ತಾರೆ. ನಾನೊಂದು ಪ್ರಶ್ನೆ ಐವರಿಗೆ, ಐವರಿಗೆ ಪ್ರಶ್ನೆ ಕೊಡೋದಿಲ್ಲ, ಗೌರ್ಮೆಂಟಿಗೆ ಪ್ರಶ್ನೆ ಕೊಡ್ತೇನೆ. ಯಾರು ಟೆಂಡರ್ ಗೌರ್ಮೆಂಟ್ ಕೊಡ್ತದೆ ಅದಕ್ಕೆ ಟೆಂಡರ್ ಹಾಕ್ತೇನೆ. ಏಕೆಂದರೆ ಈಗ ಐವರು ಯಾವ ಊರಿಂದ ಯಾವ ಊರಿಗೆ ಬರುದು, ಅವರು ಇಲ್ಲಿಗೆ ಬರುವುದು ನನ್ನೊಂದು ಮಾನ್ಯತೆ ಸರಿ. ಯಾರಿಗೆ ಇದಿಲ್ಲ, ಯಾರಿಗೆ ಅವನನ್ನು ಸಿಕ್ಕಿಸ್ಬೇಕು ಇವನು ಸಿಕ್ಕಿಸ್ಬೇಕು ಏನಿಲ್ಲ, ನಮ್ಮ ಸೀದಾ ಮಾತಾಡ್ದು. ಅವರು ಆ ಊರಿಂದ ಈ ಊರು ಬರೆದು, ಈ ಊರು ಅಂದರೆ ಒಂದು ಸಲ ಎಲ್ಲ ವಿಡಿಯೋ ಕಿಡಿ ಎಲ್ಲ ಮಾಡಿ ಹೋಗ್ತಾರೆ, ಅವರು ಮಾಡಿ ಹೋಗಿ ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಮತ್ತು ಈ ಊರಲ್ಲಿ ಮಣ್ಣು ಬೇಕಾದರೆ ಇಲ್ಲಿಯ ಒಂದು ವ್ಯಕ್ತಿ ಬೇಕೇ ಬೇಕಲ್ಲ, ಇಲ್ಲಿಯ ಒಂದು ಬೇಕೇ ಬೇಕಲ್ಲ ಸರ್, ಆ ವ್ಯಕ್ತಿಯನ್ನು ಇಡಬೇಕು. ಆ ವ್ಯಕ್ತಿ ಆ ಮಣ್ಣು ಕೊಟ್ಟಿದ್ದಾನೆ, ಅವರನ್ನು ಇಡಬೇಕು ಅಷ್ಟೇ. ಇಲ್ಲದ್ರೆ ಅವ್ರಿಗೂ ಆಗುವ ಐವಿ ಅವರು ಮಣ್ಣು ಮುಟ್ಲಿಕ್ಕೆ ಚಾನ್ಸ್ ಉಂಟಾ? ಮುಟ್ಟುದಿಲ್ಲ, ನಮಗೆ ಬೇಡ ಮಾರೆ, ಯಾರ್ಯಾರು ಮಣ್ಣು ನಮ್ಮ ಗುಳಿಗೆ ತೆಗ್ಲಿಕ್ಕೆ ಆಗ್ತದಾ? ಅವ್ರು ಇಲ್ಲಿಂದ ಇಲ್ಲಿ ಬಂದದ್ದು, ಅವ್ರು ಮುಟ್ಟುದಿಲ್ಲ, ಅವ್ರದ್ದು ಏನು ತಪ್ಪಿಲ್ಲ. ನಾನು ಇಷ್ಟರಿಗೆ ಹೇಳಿದಷ್ಟೇ, ತಪ್ಪು ಮಾಡಿದಂಗೆ ಶಿಕ್ಷೆ ಕೊಡಬೇಕಷ್ಟೇ.
ಯಾರು ತೆಗೆದಿದ್ದಾನೆ ಅವ್ರಿಗೆ ಶಿಕ್ಷೆ ಕೊಡಬೇಕು. ಇವರು ಐವರ್ಗಿಯಲ್ಲಿ ಇಂಥ ಮನೆ ತೆಗಿರಿ ಅಂತ ಹೇಳ್ತಾರೆ, ತೆಗ್ತಾರೆ, ಮುಗೀತು. ಅವ್ರು ತೆಗ್ತಾ ಹೋಗ್ತಾರೆ, ಮುಗಿದು. ಅವ್ರದ್ದು ಎಂತ ಮಾತುಂಟು? ಅವ್ರದ್ದು ತಪ್ಪಿಲ್ಲ. ನಾವು ಮೇಯ್ನಾಗಿ ಹೇಳೋದು ಅದಕ್ಕೆ ಪನಿಷ್ಮೆಂಟ್ ಕರೆಕ್ಟ್ ಕೊಡಬೇಕು. ಇನ್ನು ಇನ್ನೊಬ್ಬ ಮುಟ್ಟಬಾರ್ದು. ನಂದು ಅದೇ ಪಾಯಿಂಟು. ಇಷ್ಟು ಜನರು ಇಷ್ಟು 1.5 ಸಾವಿರ ಅಂದರೆ ಮನೆ 2-3 ಸಾವಿರದ್ದು ಜನರದ್ದು ರಕ್ತ ಹಿಂಡಿ ಅವನು ಹಣ ಮಾಡಬೇಕಾ? ಅವನ ಹೆಂಡತಿ ಮಕ್ಕಳು ಸಾಕ್ಬೇಕು ಅವನು? ಇದು ನಾನು ಹೇಳುದು. ನಾನು ಆ ಪಕ್ಷ ಈ ಪಕ್ಷ ಹೇಳುದಿಲ್ಲ, ನಾನು ಮುಂದೆ ಪಕ್ಷದಲ್ಲಿ ಹೇಳುದು. ನೀವೆಲ್ಲ ಒಟ್ಟಿಗೆ ಕೂಡಿ, ಅವರು ಇವರು ಅಂತ ಏನಿಲ್ಲ, ಯಾರೆಲ್ಲರೂ ಬಂದಿದ್ರೆ ಒಟ್ಟಿಗೆ ಕೂಡಿ ಇದನ್ನು ಮಾಡಿ. ಇದರಲ್ಲಿ ನಿಯತ್ತೆ ಅಂತ ತೋರಿಸ್ಲಿಕ್ಕೆ ಇಲ್ಲ, ಅವನು ಹೀಗೆ ಮಾನ್ಯತೆ ತೋರಿಸ್ಲಿಕ್ಕೆ ಇಲ್ಲ. ಮನುಷ್ಯರನ್ನು ಮನುಷ್ಯರ ರಕ್ತ ಹಿಂಡಿ ಅವ್ರು ಮಾಡ್ತಾಯಿದ್ದಾರೆ, ಅದನ್ನು ಮೊದಲು ಮಾಡಿ ಸರ್. ಓಕೆ, ಅಲ್ಲ, ನೀವು 3 ತಿಂಗಳಿಂದ ನಿರಂತರವಾಗಿ ಮಣ್ಣು ತೆಗಿತಿದ್ರು ಅನ್ನುವಂಥ ವಿಚಾರದಲ್ಲಿ ಹೇಳಿದ್ರಿ. ಆಗ ನೀವು ಫಸ್ಟಿಗೆ ಮಾತ್ರ ಒಬ್ಜೆಕ್ಷನ್ ಹಾಕಿದ್ರು, ಮತ್ತೆ ನೀವು ಒಬ್ಜೆಕ್ಷನ್ ಹಾಕೋಕೆ ಹೋಗಿಲ್ವಾ? ಇಲ್ಲ, ಹೋಗಿದ್ದೇನೆ, ಕೇಳಿದೆ ನಾನು. ಎಲ್ಲ ಕೇಳಿದ್ದೇನೆ. ನಮ್ಮದು ಏನು ನಡೆಯಲ್ಲ ಅಲ್ಲಿ, ನಮ್ಮ ಊರಲ್ಲಿ ನಮಗೇನು ನಡೆಯಲ್ಲ. ಸುವರ್ಣಟಿಯವರು ಅದು ಮಾಡಿದ ಮಲ್ಲ ದೊಡ್ಡ ತಪ್ಪು. ಇನ್ನು ಮೇಲೆ ಹಾಗೆ ಮಾಡಬೇಡಿ. ಯಾರ್ಯಾರು ಅಂತ ಹೇಳ್ತಾರೆ ಅದನ್ನು ಮಾಡಬೇಕು. ನೀ ಪಬ್ಲಿಕ್ ಅಂತ ಕೇಳಿ, ನೀ ಒಬ್ಬರು ಮಾತಾಡೋದಲ್ಲ. ನೀವು ಒಬ್ಬರು ಮಾತಾಡಿ ಆಗೋದಿಲ್ಲ. ನೀವು ಒಬ್ಬರು ಮಾತಾಡಿದ್ರೆ ಬಂದು ಮಾತಾಡ್ತೀರಿ ನೀವು. ಇವು ನೀವು ಯಾರು ಟಿ ವಿ ಆಗಿರೋ ಒಬ್ಬರು ಮಾತಾಡಿದ ಆಗಲ್ಲ. ನಿಮ್ಮದು ಊರು ಅದು ಅಲ್ಲ, ನಿಮಗೆ ವಿಷಯ ಗೊತ್ತುಂಟ ಅಲ್ಲ. ನೀವು ಹೇಗಾಗಿ ಹೇಳಿದ್ರೆ ಕಾಂಕ್ರೀಟ್ ಹಾಕಿದರೆ ಇದಾಕಿದರೆ ಅದು ರೋಡ್ ಸೈಡ್ ಎಂತ ಹಾಕಿದರೆ ಇದಾಕಿದರೆ ಅಂತ ಹೇಳಿದ್ರೆ ಆಗ್ತದಾ? ಹೇಗೆ ಆಗ್ತದೆ? ಅದು ನಿಮ್ಮ ಫೈಂಟಾ? ಒಟ್ಟರಸ್ತೆಯಿಂದ ಟಿ ವಿಯಲ್ಲಿ ಕಳಿಸಿಬಿಡ್ದಾ?